ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನಮ್ಮ ಆಯುಸತ್ವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬುದ್ಧಿಗೆ ಅತ್ಯುತ್ತಮವಾದಂತಹ ಒಂದು ಟಾನಿಕ್ ಆದಂತಹ ಈ ಬ್ರಾಹ್ಮಿ ಅಥವಾ ಮಂಡೂಕಪರ್ಣಿ ಅಂತ ನಾವು ಸಂಸ್ಕೃತದಲ್ಲಿ ಏನು ಹೇಳ್ತೀವೋ ಇದರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ನೀಡ್ತೇನೆ. ವೀಕ್ಷಕರೇ, ಈ ಬ್ರಾಹ್ಮಿ ಅಥವಾ ಮಂಡೂಕಪರ್ಣಿಗೆ ಆಯುರ್ವೇದದಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನ ಇದೆ. ಮುಖ್ಯವಾಗಿ ಇದು ಮಕ್ಕಳ ಬೆಳವಣಿಗೆಗೆ, ಮಕ್ಕಳ ಬುದ್ಧಿಶಕ್ತಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಮತ್ತು ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಇದು ಒಂದು ಅತ್ಯುತ್ತಮವಾದಂತಹ ಟಾನಿಕ್ ಅಂತ ಆಯುರ್ವೇದ ತಿಳಿಸುತ್ತೆ. ಇದರ ಎಲೆಗಳಿಂದ ನಾವು ಜಜ್ಜಿ ಇದರ ರಸವನ್ನು ತೆಗೆದು ಇದನ್ನು ಜೇನುತುಪ್ಪದಲ್ಲಿ ಪ್ರತಿದಿನ ಸೇವಿಸ್ತಾ ಬರೋದರಿಂದ ಮಕ್ಕಳಿಗೆ ಆಗುವಂತಹ ಬುದ್ಧಿಶಕ್ತಿಯ ಕೊರತೆ ಅಥವಾ ಅಟೆನ್ಷನ್ ಡೆಫಿಸಿಟ್, ಓದಬೇಕಾದ್ರೆ ಮಕ್ಕಳು ಯಾವುದೇ ಒಂದು ವಿಷಯಕ್ಕೆ ಅಟೆನ್ಷನ್ ಕೊಡಲ್ಲ ಅನ್ನುವಂತಹ ತೊಂದರೆಗಳಿದ್ದಾಗ, ಮೆಮೊರಿ ಪವರ್ ತುಂಬ ಕಡಿಮೆ ಇದೆ ಅಂದಾಗ ಇದಕ್ಕೆ ಅತ್ಯುತ್ತಮವಾದಂತಹ ಔಷಧಿಯಾಗುತ್ತೆ. ಹಾಗಾಗಿ ಆಯುರ್ವೇದದಲ್ಲಿ ಮೇಧ್ಯ ರಸಾಯನಗಳು, ಬುದ್ಧಿಯನ್ನು ಹೆಚ್ಚು ಮಾಡುವಂತಹ ಇಮ್ಯುನೋ ಮಾಡ್ಯುಲೇಟರ್ ಮೆಡಿಸಿನ್ಗಳಲ್ಲಿ ಈ ಮಂಡೂಕಪರ್ಣಿ ಅಥವಾ ಬ್ರಾಹ್ಮಿಯು ಸಹ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಔಷಧಿ. ಈ ಗಿಡ ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಹೇರಳವಾಗಿ ನೀರಿನಂಶ ಅಥವಾ ತೇವಾಂಶ ಇರುವಂತಹ ಪ್ರದೇಶಗಳಲ್ಲಿ ಇದು ನಮಗೆ ಕಾರಣಕ್ಕೆ ಸಿಗುತ್ತೆ. ಮತ್ತು ಇದರಿಂದ ವಿಶೇಷ ಖಾದ್ಯಗಳನ್ನು ಸಹ ತಯಾರಿಸ್ತಾರೆ. ಈ ಮಂಡೂಕಪರ್ಣಿ ಅಥವಾ ಬ್ರಾಹ್ಮಿಯಿಂದ ಚಟ್ನಿ ಅಥವಾ ವಿಶೇಷವಾಗಿ ತಂಬಳಿಯನ್ನು ಇದರಲ್ಲಿ ತಯಾರಿಸ್ತಾರೆ. ಇದರ ತಯಾರಿಕೆ ಮಾಡುವಾಗ, ಅಡುಗೆಗಳನ್ನು ಮಾಡುವಾಗ ಇಂಪಾರ್ಟೆಂಟ್ ಆದಂತಹ ಒಂದು ಕಾಷನ್ನ ನಾವು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಆಗಷ್ಟೇ ಕಿತ್ತು ನಾವು ಅಡುಗೆಯನ್ನು ತಯಾರಿಸಬೇಕಾಗತ್ತೆ, ಇಡೋ ಹಾಗಿಲ್ಲ. ಮತ್ತು ಸಂಜೆಯ ಒಳಗೆ ನಾವು ಇದರಲ್ಲಿ ಪದಾರ್ಥಗಳನ್ನು ನಾವು ಉಪಯೋಗಿಸಬೇಕಾಗತ್ತೆ. ಮತ್ತು ಇದನ್ನು ಹುರಿಯೋದಾಗಲಿ, ಎಣ್ಣೆಯಲ್ಲಿ ಉರಿಯುವಂಥದ್ದನ್ನು ಇದನ್ನು ನಿಷಿದ್ಧ, ಇದು ಸಂಸ್ಕಾರ ವಿರುದ್ಧ, ಅದನ್ನು ಮಾಡೋ ಹಾಗಿಲ್ಲ. ಇದರಲ್ಲಿಯ ಔಷಧಿಯ ಗುಣಗಳು ಹೋಗ್ಬಿಡತ್ತೆ ಅಥವಾ ಅದು ಹಾಳಾಗತ್ತೆ ಅಂತ ಆಯುರ್ವೇದ ತಿಳಿಸುತ್ತೆ. ಇನ್ನು ದೊಡ್ಡವರಲ್ಲಿ ವಿಶೇಷವಾಗಿ ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಔಷಧಿ. ವಿಶೇಷವಾಗಿ ಬ್ರೈನ್ ಫಂಕ್ಷನನ್ನು ಇದು ಇಂಪ್ರೂವ್ ಮಾಡುತ್ತೆ. ಬ್ರೈನ್ನಲ್ಲಿರುವಂತಹ ಸ್ಟ್ರೆಸ್ ಜಾಸ್ತಿ ಆದಾಗ ಬ್ರೈನನ್ನು ಕೂಲ್ ಮಾಡಲಿಕ್ಕೆ, ಬ್ರೈನನ್ನು ಮೇಂಟೈನ್ ಮಾಡಲಿಕ್ಕೆ, ಸ್ಟ್ರೆಸ್ ಮೇಂಟೈನ್ ಮಾಡಲಿಕ್ಕೆ ಇದೊಂದು ಅದ್ಭುತವಾದಂತಹ ಔಷಧಿ. ಹಾಗಾಗಿ ನಮ್ಮಲ್ಲಿ ಇರುವಂಥ ಆಂಗ್ಸೈಟಿ ಅಥವಾ ಡಿಪ್ರೆಷನ್ ಆಗಿರ್ಬೋದು ಅಥವಾ ಇದರಿಂದ ಬರುವಂಥ BP ಆಗಿರ್ಬೋದು, ಮಾನಸಿಕ ರೋಗಗಳಲ್ಲಿ ಇದನ್ನು ಅತ್ಯುತ್ತಮವಾದಂತಹ ಔಷಧಿ. ಇದರಿಂದ ತಯಾರಿಸಿದಂತಹ ಬ್ರಾಹ್ಮಿ ಘೃತವನ್ನು ಯೂಶಲಿ ನಾವು ಹಾಲಲ್ಲಿ ರಾತ್ರಿ ಮಲ್ಕೊಳ್ಳುವಾಗ ಒಂದು ಅರ್ಧ ಚಮಚ ಬಿಸಿ ಹಾಲಲ್ಲಿ ನಾವು ಯೂಶಲಾಗಿ ನೀಡ್ತೇವೆ. ಮತ್ತು ವಿಶೇಷವಾಗಿ ಹೊಟ್ಟೆಯಲ್ಲಿರುವಂತಹ ಕ್ರಿಮಿಗಳನ್ನು ಸಹ ಇದು ನಾಶಪಡಿಸೋದ್ರಿಂದ ಇದನ್ನು ನಾವು ಮಕ್ಕಳಲ್ಲಿ ಖಾಲಿ ಹೊಟ್ಟೆಯಲ್ಲಿ ಇದರ ರಸವನ್ನು ಸಹ ನಾವು ನೀಡ್ತೇವೆ. ಮತ್ತೊಂದು ಮಕ್ಕಳಲ್ಲಿ ಕಾಣುವಂತಹ ವಿಕಾರ ಅಂತ ಹೇಳಿದ್ರೆ, ಇದನ್ನು ರೆಚ್ಚೆ ಹಿಡಿದುವಂಥದ್ದು, ಹಠ ಮಾಡುವಂತಹ ಹೈಪರ್ ಅಟೆನ್ಷನ್ನು ಅಥವಾ ಹೈಪರ್ ಆಗಿ ಮಕ್ಕಳು ಆಡೋದನ್ನು ಇದು ಪ್ರಿವೆಂಟ್ ಮಾಡುತ್ತೆ. ಸೊ ಹಾಗಾಗಿ ADHDಯಲ್ಲಿ ಸಹ ಇದೊಂದು ವಿಶಿಷ್ಟವಾದಂತಹ ಒಂದು ಔಷಧಿ. ಇದರಿಂದ ಹಲವಾರು ಚಟ್ನಿ ಅಥವಾ ತಂಬಳಿಗಳನ್ನು ಸಹ ನಾವು ತಯಾರಿಸಿ ಉಪಯೋಗಿಸ್ತೇವೆ. ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ವೈಟಮಿನ್ಸು, ಪೊಟ್ಯಾಷಿಯಮ್ಮು ಮತ್ತು ರೋಗಗಳನ್ನು ನಿಯಂತ್ರಿಸುವಂಥ ಶಕ್ತಿ ಇದರಲ್ಲಿ ಇರೋದರಿಂದ ಇದನ್ನು ವಿಶೇಷವಾಗಿ ಆಹಾರ ಪದಾರ್ಥದಲ್ಲಿ ನಾವು ಉಪಯೋಗಿಸ್ತೇವೆ. ಮತ್ತು ಕ್ರಾನಿಕ್ ಡಿಸಾರ್ಡರ್ಸ್ಗಳು ಅಂದರೆ ಇನ್ಫ್ಲಮೇಟ್ರಿ ಡಿಸಾರ್ಡರ್ಸ್, ಈಗ ನಮ್ಮಲ್ಲಿ ಗಂಟು ನೋವಾಗಿರ್ಬೋದು, ಸೋರಿಯಸಸ್ ಆಗಿರ್ಬೋದು, ಇದು ಕ್ರಾನಿಕ್ ತುಂಬ ವರ್ಷಗಳ ಕಾಲ ಇರುವಂತಹ ವ್ಯಾಧಿಗಳು. ಮತ್ತು ಆಟೋ ಇಮ್ಯುನಿಟಿ ಇರುವಂತಹ ಕಾಯಿಲೆಗಳಲ್ಲಿ ದೇಹದ ಸೆಲ್ಗಳನ್ನು ಅಥವಾ ದೇಹದ ಧಾತುಗಳನ್ನು ಅದು ಹಾಳು ಮಾಡ್ತಾ ಹೋಗುತ್ತೆ ದಿನ ಕಳೆದಂಗೆ. ಈ ಡ್ಯಾಮೇಜನ್ನು ಇದು ಪ್ರಿವೆಂಟ್ ಮಾಡಿ ದೇಹಕ್ಕೆ ಏನೂ ಆಗದಿರೋ ರೀತಿ ಅದನ್ನು ನಮ್ಮ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದರಲ್ಲಿ ಹೇರಳವಾದಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಸೆಲ್ ಡ್ಯಾಮೇಜ್ಗಳನ್ನ ಪ್ರಿವೆಂಟ್ ಮಾಡಿ ಕ್ಯಾನ್ಸರ್ ಅಂತಹ ರೋಗಗಳನ್ನು ಸಹ ಇದು ನಮ್ಮಲ್ಲಿ ತಡೆಗಟ್ಟುತ್ತೆ. ಸೊ ಹಾಗಾಗಿ ವಿಶೇಷವಾಗಿ ಬುದ್ಧಿಶಕ್ತಿಯನ್ನು, ಜೀರ್ಣಶಕ್ತಿಯನ್ನು, ಮನಸ್ಸಿನ ಮೇಲೆ ವಿಶೇಷವಾದಂತಹ ಪ್ರಭಾವ ಇರುವಂತಹ ಈ ಔಷಧಿಯ ಗಿಡಗಳನ್ನು ನಾವು ಆಹಾರವಾಗೂ ಉಪಯೋಗಿಸ್ತೇವೆ ಮತ್ತು ಔಷಧಿಯಾಗೂ ಉಪಯೋಗಿಸ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಈ ನಿಮ್ಮ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.